ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಈ ಎಳ್ಳ ಅಮಾವಾಸ್ಯ ದಿನದಂದು ನಾವು ಸರಗ ಚೆಲ್ಲೋದು ಅಂತ ನಮ್ಮ ಸಂಪ್ರದಾಯ ಇದೆ. ಆ ಸರಗ ಚೆಲ್ಲೋದು ಅಂದ್ರೆ ನಾವು ಹೊಲದಲ್ಲಿ ಹೋಗಿ ಸರಗ ಚೆಲ್ಲೋದು. ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಬಹಳಷ್ಟು ಇದು ಗೊತ್ತಿರುತ್ತೆ. ಆದ್ರೆ ಇದು ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ಅದು ಏನಂತ ಇವತ್ತು ನಾವು ತಿಳ್ಕೊಂಡ್ಬಂದ್ಬೇಡ. ಈ ಸಮಯದಲ್ಲಿ ಹಿಂಗಾರು ಬೆಳೆ ಬೆಳೆದು ನಿಂತಿರ್ತದೆ. ಹಿಂಗಾರು ಬೆಳೆ ಅಂತಂದ್ರೆ ಈ ಕಡಲೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಬೆಳೆಗಳು ಬಂದಿರ್ತದೆ. ನಾವು ಸರಗ ಚೆಲ್ಲಕ್ ಹೋದಾಗ ಸರಗದಲ್ಲಿ ಏನು ಹೋಗ್ತೀವಿ, ಅನ್ನ, ಹೋಳಿಗೆ ಹಾಗೂ ಸಿಹಿ ಪದಾರ್ಥಗಳು ಚೆನ್ನಾಗಿ ಕಲಸಿ ಹೊಲ ತುಂಬೆಲ್ಲ ನಾವು ಚೆಲ್ಲಿ ಬರುವಂತಹ ಸಂಪ್ರದಾಯ ಇದೆ. ಅದರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಕಡಲೆ ಹೊಲ ತಗೊಂಡ್ರೆ, ಕಡಲೆ ಹೊಲದಲ್ಲಿ ಅಲ್ಲಿ ಅಲ್ಲಿ ಜೋಳದ ಗಿಡಗಳು ಬೆಳೆದಿರುತ್ತೆ. ಆ ಜೋಳದ ಗಿಡದಲ್ಲಿ ತೆನೆ ಬಿಟ್ಟಿರುತ್ತೆ. ಆ ತೆನೆ ತಿನ್ನಲು ಒಂದು ಪಕ್ಷಿ ಆ ತೆನೆ ತಿನ್ನಲು ಕಾಳದ ಜೋಳದ ತೆನೆ ತಿನ್ನಲು ಬರ್ತವೆ. ಜೋಳದ ತೆನೆ ತಿನ್ನಕ್ ಬಂದಾಗ ನಾವು ಸರ್ಗ ಹೋಗಿದಾಗ ಈ ನೆಲಕ್ಕೆ ಅನ್ನದ ಕಾಳುಗಳು ಹಾಗೂ ಬೆಲ್ಲದ ಪದಾರ್ಥಗಳು, ಈ ತರದ ಪದಾರ್ಥಗಳು ನಾವು ಚೆಲ್ಲಿರ್ತೀವಲ್ವಾ, ಅದು ನೆಲಕ್ಕೆ ಬಿದ್ದಿರೋದನ್ನು ನೋಡಿದ್ರೆ, ಆ ನೆಲ ಆ ಅನ್ನದ ಅಗಳನ್ನು ತಿನ್ನಲು ಆ ಪಕ್ಷಿ ಹೋದಾಗ ಅಲ್ಲಿ ಆ ಕಡಲೆಗೆ ಹುಳ ಬಿದ್ದಿರುವಂತಹ ಆ ಹುಳು ಕೂಡ ಆ ಪಕ್ಷಿಗೆ ಕಾಣಸಿಗ್ತದೆ. ಆಗ ಆ ಅನ್ನದ ಜೊತೆಗೆ ಅನ್ನದ ಅಗಳದ ಜೊತೆಗೆ ಆ ಪಕ್ಷಿ ಆ ಹುಳುವನ್ನು ತಿಂದು ಕಡಲೆಯನ್ನ ರಕ್ಷಣೆ ಮಾಡ್ತದೆ. ನೋಡಿ, ನಮ್ಮ ಹಿರಿಯರು ಯಾವುದೇ ಒಂದು ಸಂಪ್ರದಾಯಗಳು ಮಾಡ್ಕೊಂಡ್ಬಂದ್ರು ಕೂಡ ಅದು ವೈಜ್ಞಾನಿಕ ವಿಚಾರ ಅಂತ ನಾವು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.